ಚುನಾವಣೆ ಹಿನ್ನೆಲೆ ಎಲ್ಲಾ ಶಿವರಾಮೇಗೌಡ ಆಕ್ಟಿವ್ ಆಗಿದ್ದಾರೆ ನಾಗಮಂಗಲ ವಿಧಾನಸಭಾ ಕಣದಲ್ಲಿ ಅಚ್ಚರಿ ನಡೆಯನ ಅವರು ಅನುಸರಿಸುತ್ತಾ ಇದ್ದಾರೆ ನೋಡಿ ಯಾಕಂದ್ರೆ ಅವರನ್ನ ಜೆಡಿಎಸ್ ನಿಂದ ಉಚ್ಚಾಟನೆ ಮಾಡಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳ್ತೀನಿ ಅಂತ ಅವರು ಕೂಡ ಹೇಳಿಕೊಂಡಿದ್ರು ಅವರ ಅಭಿಮಾನಿಗಳ ಒತ್ತಾಸೆ ಮೇಲಿಗಾಗಿ ಬಟ್ ಈಗ ನಾಗಮಂಗಲ ಚುನಾವಣಾ ಕಣದಲ್ಲಿ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಭಾಗಿ ಆಗ್ತಾ ಇದ್ದಾರೆ ಆಮೇಲೆ ಇವರು ಕಾಂಗ್ರೆಸ್ ನಾಯಕರೊಂದಿಗೆ ಇತ್ತೀಚೆಗೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಬಹುತೇಕವಾಗಿ ಕಾಂಗ್ರೆಸ್ ಹೋಗುವಂತ ಸಾಧ್ಯತೆಗಳಿದ್ದಾವೆ ಡಿಕೆ ನಿವಾಸದಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆಯನ್ನು ಮಾಡಿದ್ದಾರೆ ಶಿವರಾಮೇಗೌಡರು ಸದ್ಯ ಕ್ಷೇತ್ರದಲ್ಲಿ ಶಿವರಾಮೇಗೌಡರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಡಿಕೆ ನಿವಾಸದಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರು ಹೋಗಿ ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಶಿವರಾಮೇಗೌಡರು ಇದ್ದರು ಮಾಜಿ ಸಚಿವ ಎಂ ಎಸ್ ಆತ್ಮಾನಂದ ಅಮರಾವತಿ ಚಂದ್ರಶೇಖರ್ ಎಸ್ ಗುರುಚರಣ್ ಜೊತೆ ಶಿವರಾಮೇಗೌಡರು ಚರ್ಚೆಯನ್ನು ಮಾಡಿದ್ದಾರೆ ಅದರಲ್ಲೂ ಶಿವರಾಮೇಗೌಡರು ಈಗ ಜೆ ಡಿ ಎಸ್ ನಿಂದ ಉಚ್ಚಾಟನೆ ಆದ ಬಳಿಕ ಯಾವ ಪಕ್ಷಕ್ಕೆ ಹೋಗ್ತಾರೆ ಯಾರ ಕಡೆ ಮುಖ ಮಾಡ್ತಾರೆ ಅಂತ ಚರ್ಚೆ ಆಗ್ತಾ ಇತ್ತು ಬಟ್ ಈಗ ಅಧಿಕೃತವಾಗಿ ಹೇಳದೇ ಇದ್ರೂ ಕೂಡ ಪರೋಕ್ಷವಾಗಿ ಗೊತ್ತಾಗ್ತಾ ಇದೆ ಸುಳಿವು ಬಿಟ್ಕೊಡ್ತಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತೇನೆ ಅಂತೇಳಿ ಹಾಗಾಗಿ ಚುನಾವಣೆ ಕಂಟೆಸ್ಟ್ ಮಾಡದೇ ಇದ್ದರೆ ಚಲುವರಾಯಸ್ವಾಮಿಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಈಗ ನೋಡಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರ ಫೈಟ್ ಇರೋದು ಸದ್ಯಕ್ಕೆ ಜೆ ಡಿ ಎಸ್ನ ಹಾಲಿ ಎಮ್ ಎಲ್ ಎ ಸುರೇಶ್ ಕೂಡ ಇದ್ದಾರೆ ಬಟ್ ಈಗ ಚಲುವರಾಯಸ್ವಾಮಿ ಅಲ್ಲಿ ಪ್ರಬಲ ಅಭ್ಯರ್ಥಿ ಕಳೆದ ಬಾರಿ ಸೋತರು ಬಟ್ ಈಗ ಅವರಿಗೆ ಸಾಥ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಎಲ್ಲರ ಎಸ್ ಶಿವರಾಮೇಗೌಡರ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು ಚರ್ಚೆಗಳಿತ್ತು ಬಟ್ ಈ ಬೆಳವಣಿಗೆ ನೋಡ್ತಿದ್ರೆ ಕಾಂಗ್ರೆಸ್ಗೆ ಹೋಗೋದು ಅಥವಾ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಹೇಗಂತ ಪ್ರಭು ಇದೇ ಒಂದು ಪ್ರಶ್ನೆ ಈಗ ಕ್ಷೇತ್ರದಲ್ಲಿ ಅಂತ ಸಾಕಷ್ಟು ಚರ್ಚೆ ಮೇಲೆ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಏನೋ ಮಂಡ್ಯದ ಕಾಂಗ್ರೆಸ್ ಪಕ್ಷದ ನಿಯೋಗ ಕೆಲವರ ನಿಯೋಗ ಒಂದು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿತ್ತು ಈ ಸಂದರ್ಭದಲ್ಲಿ ಮಂಡ್ಯದ ಕಾಂಗ್ರೆಸ್ ನಾಯಕರ ಜೊತೆನಲ್ಲಿ ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಎಲ್ ಆರ್ ಶಿವರಾಮೇಗೌಡರು ಗುರ್ಸ್ಕೊಂಡಿರ್ತಕ್ಕಂಥದ್ದು ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಂತ ಎಲ್ ಆರ್ ಶಿವರಾಮೇಗೌಡರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಒಂದು ಏನು ಸ್ಪರ್ಧಾಕಾಂಕ್ಷಿಯನ್ನ ಬಯಸಿದ್ರು ಈ ಜೊತೆಗೆ ಏನು ಸಾಕಷ್ಟು ಕ್ಷೇತ್ರ ಸಂಚಾರ ಮಾಡ್ತಾ ಚುನಾವಣೆಗೆ ಎಲ್ಲಾ ರೀತಿಯ ಸಕಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು ಈಗಾಗಲೇ ಹೋಬಳಿ ವಾರು ಮಟ್ಟದಲ್ಲಿ ಏನ್ ತಮ್ಮ ಬೆಂಬಲಿಗರ ಸಭೆಯನ್ನ ಮಾಡಿ ಅಲ್ಲಿ ಚುನಾವಣೆಗೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು ಮತ್ತೊಂದೆಡೆ ಕಳೆದ ಬಾರಿ ಏನೋ ಪರಾಜಿತಗೊಂಡಿದ್ದಂತ ಏನ್ ಚಲುವರಾಯಸ್ವಾಮಿ ಏನಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು ಅವರು ಇತ್ತೀಚೆಗೆ ಏನು ಆ ಕ್ಷೇತ್ರದಲ್ಲಿ ಒಂದಷ್ಟು ಊಹಾಪೋಹಗಳಿದ್ವು ಶಿವರಾಮೇಗೌಡರು ಕಾಂಗ್ರೆಸ್ ಬರ್ತಾರೆ ಅಥವಾ ಕಾಂಗ್ರೆಸ್ ಚಲುವರಾಯಸ್ವಾಮಿ ಅವ್ರನ್ನ ಬೆಂಬಲಿಸ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಿದ್ವು ಈ ಬಗ್ಗೆ ಈಗಾಗಲೇ ಏನು ಚುನಾವಣೆಗೆ ಸ್ಪರ್ಧೆ ನಾನು ಮಾಡ್ತೇನೆ ಅಂತೇಳಿ ಅಷ್ಟೇ ಶಿವರಾಮೇಗೌಡರು ಹೇಳ್ತಿದ್ರೆ ಹೊರತು ಆದ್ರೆ ಯಾವ ಪಕ್ಷ ಅಂತೇಳಿ ಇದುವರೆಗೂ ಕೂಡ ಘೋಷಣೆಯನ್ನ ಮಾಡಿರಲಿಲ್ಲ ಆದ್ರೆ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರ ಜೊತೆನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆನಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥದ್ದು ಅದ್ರ ಡಿ ಕೆ ಶಿವಕುಮಾರ್ ಅವರ ಜೊತೆನಲ್ಲಿ ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ದಾಸವಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಚಲುವರಾಯಸ್ವಾಮಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಶಿವರಾಮೇಗೌಡರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರ ಅಥವಾ ಸ್ವತಃ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾಗಿ ಅವರೇ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿತಾರೆ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು ಹೀಗಾಗಿ ಮಂಡ್ಯದ ನಾಗಮಂಗಲ ಕ್ಷೇತ್ರ ಏನಿದೆ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ಚುನಾವಣಾ ಕಣದಲ್ಲಿ ಸಾಕಷ್ಟು ಬಿರುಸಿನ ಚರ್ಚೆಗಳು ಕೂಡ ಈಗಾಗ ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಒಂದು ಊಹಾಪೋಹಗಳು ಕೂಡ ಈ ಫೋಟೋ ಆಹಾರ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಶಿವರಾಮೇಗೌಡರು ಕೂಡ ಈಗ ಸ್ಪಷ್ಟನೆಯನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಶಿವರಾಮೇಗೌಡರು ಸಂಬಂಧಿಕರಾಗಿರೋ ಜೊತೆಗೆ ಹಿಂದಿನಲ್ಲೂ ಕೂಡ ಉತ್ತಮ ಒಡನಾಟಗಳನ್ನು ಹೊಂದಿರ್ತಕ್ಕಂಥವ್ರ ಜೊತೆಗೆ ಇತ್ತೀಚೆಗಷ್ಟೇ ಏನು ಏನು ಜೆ ಡಿ ಎಸ್ ನಿಂದ ಉಚ್ಚಾಟನೆ ಕಂಡ ನಂತರದಲ್ಲಿ ಕ್ಷೇತ್ರದಂತ ಸಂಚಾರವನ್ನ ಮಾಡ್ತಿದ್ದಾರೆ ಇವರು ಚುನಾವಣೆಗೆ ಪೂರ್ವ ತಯಾರಿಯಾಗಿ ಈ ರೀತಿಯ ಒಂದು ಚರ್ಚೆಗಳನ್ನ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ನ ಟಿಕೆಟ್ ಅನ್ನ ಕೇಳಲಿಕ್ಕೆ ಹೋಗಿದ್ರ ಅಥವಾ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಪ್ರಭು ಅಂದ್ರೆ ಶಶಿಕುಮಾರ್ ಈಗ ಶಿವರಾಮೇಗೌಡರು ನಾಗಮಂಗಲ ಅಥವಾ ಮಂಡ್ಯ ಭಾಗದಲ್ಲಿ ತಮ್ಮದೇ ಅಭಿಮಾನಿಗಳಿದ್ದಾರೆ ತಮ್ಮದೇ ಆದಂತಹ ಕಾರ್ಯಕರ್ತರು ಇದ್ದಾರೆ ಅವರವರನ್ನು ಪ್ರೀತಿ ಮಾಡುವಂಥವ್ರು ಇದ್ದಾರೆ ಸಹಜವಾಗಿ ಕಾರ್ಯಕ್ರಮಗಳನ್ನು ನಾವು ನೋಡಿದ್ವಿ ಹಿಂದೆ ಬಟ್ ಈಗ ಅವ್ರು ಕಾಂಗ್ರೆಸ್ ಬಂದರೆ ಲಾಭ ನಷ್ಟದ ಲೆಕ್ಕಾಚಾರ ಅಂದ್ರೆ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಲಾಭ ಆಗ್ಬೋದು
ನಿಜವಾಗ್ಲೂ ಪ್ರಭು ಏನು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಶಿವರಾಮೇಗೌಡರು ತನ್ನದೇ ಆದಂತ ವರ್ಚಸ್ಸನ್ನ ಉಳಿಸಿಕೊಂಡಿರತಕ್ಕಂತವರು ಯಾಕೆಂದ್ರೆ ಈ ಹಿಂದೆ ಒಮ್ಮೆ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಪಕ್ಷೇತರವಾಗಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವರು ಶಾಸಕರಾಗಿ ಕೂಡ ಆಯ್ಕೆ ಆಗಿದಂತವರು ಇಂತ ವರ್ಚಸ್ಸನ್ನ ಇರತಕ್ಕಂತ ವರ್ಚಸ್ಸನ್ನ ಇದುವರೆಗೂ ಕೂಡ ತನ್ನ ಕ್ಷೇತ್ರದಲ್ಲಿ ಉಳಿಸಿಕೊಂಡಿರತಕ್ಕಂತದ್ದು ತನ್ನದೇ ಆದಂತ ಬೆಂಬಲಿಗರ ಪಡೆ ನಾಯಕರ ಪಡೆ ಜೊತೆಗೆ ಏನು ಕಾರ್ಯಕರ್ತರ ಪಡೆಯನ್ನು ಕೂಡ ಶಿವರಾಮೇಗೌಡರು ವೈಯಕ್ತಿಕವಾಗಿ ಕೂಡ ಹೊಂದಿರತಕ್ಕಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಗೆ ಅದು ಹಿನ್ನಡೆ ಆಗುತ್ತೆ ಅನ್ನೋದು ಒಂದೆಡೆ ಆದ್ರೆ ಅದನ್ನ ಏನು ಕಾಂಗ್ರೆಸ್ ಗೆ ಅದನ್ನ ಪ್ಲಸ್ ಆಗಿ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಒಂದು ತಂತ್ರಗಾರಿಕೆಯನ್ನ ಮಾಡಬೇಕಿತ್ತು ಅದನ್ನ ಚಂದ್ರಸ್ವಾಮಿ ಅವರು ಒಂದೆಡೆ ಮಾಡ್ತಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಿದ್ವು ಆದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಜೊತೆನಲ್ಲಿ ಇವರು ಗುರುಸ್ಕೊಂಡಿರತಕ್ಕಂಥದ್ದು ಸಾಕಷ್ಟು ಒಂದು ಏನು ತೀವ್ರ ಪೈಪೋಟಿ ನಡುವೆ ಇದ್ದಂತ ಈ ಒಂದು ಚುನಾವಣಾ ಕಣದಲ್ಲಿ ಭಾರಿ ಒಂದು ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವರು ಸ್ವತಃ ಡಿ ಕೆ ಶಿವಕುಮಾರ್ ಅವರ ಜೊತೆನಲ್ಲಿ ಗುರುಸ್ಕೊಂಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಂಡ್ಯದ ಮಾಜಿ ಸಚಿವರು ಆಗಿರತಕ್ಕಂಥ ಆತ್ಮಾನಂದ ಅವರು ಇರ್ಬೋದು ಅಮರಾವತಿ ಚಂದ್ರಶೇಖರ್ ಆಗಿರ್ಬೋದು ಎಸ್ ಗುರುಚರಣ್ ಹೀಗೆ ಸಾಕಷ್ಟು ಮುಖಂಡರುಗಳ ಜೊತೆನಲ್ಲಿ ಕೂಡ ಗುರುಸ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಒಂದು ಚರ್ಚೆ ಮತ್ತು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಹೀಗಾಗಿ ಅವರು ಏನು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅಥವಾ ಬೆಂಬಲಿಸ್ತಾರ ಅನ್ನೋದು ಅಷ್ಟೇ ಕುತೂಹಲವಾಗಿರ್ತಕ್ಕಂಥದ್ದು ಅದಕ್ಕೆ ಶಿವರಾಮೇಗೌಡರ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ